ಶ್ರಾವಣಿ, ತೇಜು ಮನೆ ಒಳಗೆ ಹೋಗಾಯ್ತಲ್ವಾ, ಅದ್ರ ಅರ್ಥ ಅವನಿಗೆ ನೀನ್ ಬೇಡ ಅಂತ. ಮತ್ತ್ಯಾಕೆ ನೀನ್ ಇಲ್ಲೇ ಕೂತಿದ್ಯಾ? ನಾನ್ ನನ್ ಗಂಡ ಇರೋ ಜಾಗದಲ್ಲಿ ಕೂತಿದ್ದೀನಿ. ಈ ಮನೆ ನನ್ಗೆ ದೇವಸ್ಥಾನ ಇದ್ದಂಗೆ. ಅವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಶ್ರಾವಣಿ, ಮತ್ತೆ ನಮ್ಮ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾರಾದ್ರೂ ನೋಡಿದ್ರೆ ಏನಾಗತ್ತೆ ಅಂತ ಗೊತ್ತಿಲ್ಲ? ಮುಚ್ಚಿಟ್ಕೊಂಡಿರೋ ಕೆಲವು ಸತ್ಯಗಳು ಹೊರಗ್ ಬಂದ್ರೆ ಈ ಮನೆ ಮರ್ಯಾದೆ ಬೀದಿ ಪಾಲ್ ಮಾಡ್ತಿರೋರು ಯಾರು ಅಂತಾನು ಅರ್ಥ ಆಗುತ್ತೆ. ಏನ್ ಹಾಗಂದ್ರೆ ತೇಜು ಸುಳ್ಳು ಹೇಳ್ತಿದ್ದಾನೆ ಅಂತ ಅರ್ಥನಾ? ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿ ಅವ್ರ ಕೈಯಲ್ಲಿ ಎರಡೆರಡು ಸಲ ತಾಳಿ ಕಟ್ಸ್ಕೊಂಡಿರೋ ಹೆಂಡತಿ ನಾನು. ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅವ್ರ ನಾಲ್ಗೆ ಆಡೋ ಮಾತು ಯಾವುದು, ಅವ್ರ ಮನ್ಸು ಆಡೋ ಮಾತು ಯಾವುದು ಎಲ್ಲ ನನ್ಗೆ ಅರ್ಥ ಆಗುತ್ತೆ. ಏನು ಹಾಗಾದ್ರೆ ತೇಜು ಸುಳ್ಳು ಹೇಳ್ತಿದ್ದಾನೆ ಅಂತನಾ? ಅವರೇ ಸುಳ್ಳು ಹೇಳ್ತಿದ್ದಾರೋ ಅಥವಾ ಅವ್ರ ಹತ್ರ ಸುಳ್ಳು ಹೇಳಿಸ್ತಿದಾರೋ ನನಗ್ ಗೊತ್ತಿಲ್ಲ. ಆದ್ರೆ ಆ ಮಾತು ಮಾತ್ರ ಅವ್ರ ಮನ್ಸಿಂದ ಆಡಿದ್ದಲ್ಲ. ಏನು, ನೀನ್ ದೊಡ್ಡ ಸೈಕಾಲಜಿ ಲೆಕ್ಚರರ? ಈಗ ಮನೆ ಮುಂದೆ ಗಲಾಟೆ ಮಾಡಿದ್ರೆ ನಮಗ್ ಪ್ರಾಬ್ಲಮ್ ಆಗತ್ತೆ ಅಂತ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ನಾನ್ ಸೈಕಾಲಜಿ ಓದಿಲ್ಲ, ಆದ್ರೆ ನನ್ ಗಂಡನ್ ಮನ್ಸಲ್ಲಿ ಆಗೋ ಸಣ್ಣ ಬದಲಾವಣೆ ನನಗ್ ಗೊತ್ತಾಗುತ್ತೆ. ಶ್ರೀಧರ, ಯಾಕೋ ಹೀಗ್ ಮಾಡ್ದೆ? ಆ ಮೀಡಿಯಾದವ್ರಿಗೆ ಹೇಳೋದ್ರಿಂದ ಏನೋ ಸಾಧಿಸ್ತೀಯಾ? ಮೂರು ದಿನ ಅದನ್ನೇ ಹಾಕೊಂಡ್ ಹಾಕೊಂಡ್ ಪದೇ 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 ಹೊಡಿಲಿ, ಆಗ ಗೊತ್ತಾಗುತ್ತೆ ನಾನು ಏನ್ ಸಾಧಿಸಿದ್ದೀನಿ ಅಂತ. ಮನುಷ್ಯನ ನನ್ನ ಮಗಳಿಗೆ ನ್ಯಾಯ ಕೊಡ್ಸೋದು ಮುಖ್ಯನೋ, ಅವ್ರ ಮನೆ ಮರ್ಯಾದೆ ತೆಗಿಯೋದು ಮುಖ್ಯನೋ? ಮರ್ಯಾದೆ ಇದ್ರೆ ತಾನೇ ಆ ಜನಗಳಿಗೆ? ಇವೆಲ್ಲ ಎಂತ ಅಯೋಗ್ಯ ಜನಗಳು ಅನ್ನೋದು ಗೊತ್ತಾಗ್ಲಿ ಸಮಾಜಕ್ಕೆ. ಅಲ್ವ ಶ್ರೀಧರ, ನೀವ್ ಮಾತಾಡ್ಬೇಡಿ ಸುಮ್ನಿರಿ ಅಪ್ಪ. ಅವತ್ತು ಅವತ್ತು ನನ್ನ ಮನೆಗೆ ಮೀಡಿಯಾದವ್ರು ನುಗ್ಸಿರ್ಲಿಲ್ವಾ? ಅನ್ಬಸ್ಲಿ ಇವತ್ತು ಅವ್ರೂ. ಅದರಿಂದ ನಿನ್ ಮಗಳ ಜೀವನ ಸರಿ ಹೋಗುತ್ತೇನಾ? ಹೆತ್ತ ತಪ್ಪಗೆ ಆಗ್ತೇನೆ, ಬಂದಿಲ್ಲ ಮೂಲ ಕೂತಿರ್ಲಿ. ಅದರಿಂದ ಅವಳು ನೆಮ್ಮದಿಯಿಂದ ಇರ್ತಲ್ಲ, ಅವಳು ನೆಮ್ಮದಿಯಿಂದ ಇರಲ್ಲ ಅಂದ್ರೆ ನಾವು ನೆಮ್ಮದಿಯಿಂದ ಇರ್ತೀವ? ಯಾರಿಗೆ ನೆಮ್ಮದಿ ಇದೆ ಹೇಳು? ಆ ಕಚಡ ಜನಗಳ ಸಹವಾಸ ಮಾಡಿದಾಗಿಂದ ದಿನ ಮನೆ ನನ್ನ ಕಣ್ಣೀರ್ ಹಾಕದೆ ಆಗೋಯ್ತು. ಒಂದು ದಿನ ನಾನು ನಮ್ಮ ಶ್ರಾವಣಿ ಖುಷಿಯಾಗಿದ್ದಾಳ? ಖುಷಿನೋ ದುಃಖನೋ ಕಷ್ಟನೋ ಸುಖನೋ ಅವಳು ಆ ಮನೆಯಲ್ಲೇ ಇರ್ಬೇಕಾದ್ದೆ ಧರ್ಮ ಕಣೋ? ನೀನು ಅವಳು ತಂದೆ ಆಗಿ ಅವಳನ್ನ ಗಂಡನ ಮನೆಗೆ ಸೇರಿಸ್ಬೇಕು ಕಣೋ? ನೀನ್ ಸುಮ್ಮನೆ ಹೇಳಪ್ಪ, ನೀನ್ ಬರೀ ನಿನ್ ಕಾಲದ್ದೇ ಮಾತಾಡ್ಕೊಂಡು ಕುತ್ಕೋಬೇಡ. ಆ ಮನೆಗೆ ಹೋಗ್ಬಿಟ್ರೆ ಅವಳು ನೆಮ್ಮದಿ ಆಗಿದ್ದು ಬಿಡ್ತಾಳ? ಅವಳು ಮತ್ತೆ ಆ ಮನೆಗೆ ಯಾಕೆ ಹೋಗ್ಬೇಕು? ಅವಳು 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 ಮತ್ತೆ ಆ ಮನೆಗೆ ಯಾಕೆ ಸರ್ಕೋಬೇಕು ಅನ್ನೋದು ಹೇಳು. ನೀನು ಮೊದಲು ಅವಳನ್ನ ಮನೆಗೆ ಸೇರಿಸು, ಅವಳ ಜೀವನನ ಅವಳೇ ಸರಿ ಮಾಡ್ಕೋತಾಳೆ, ಎಲ್ರ ಮನಸ್ಸು ಗೆಲ್ತಾಳೆ. ಸಾಧ್ಯನೇ ಇಲ್ಲ, ಅವಳು ಆ ಮನೆಯಲ್ಲಿದ್ರೆ ಖಂಡಿತ ಸಾಧ್ಯ ಇಲ್ಲ. ಅವಳನ್ನ ಇವ್ರು ಮನೆಗೆ ಸೇರಿಸ್ಕೊಳ್ಳಲ್ಲ ಅಂತ ಅಂದ್ಮೇಲೆ ಇವಳದ್ ಮತ್ತಿನೇನಿದೆ ಅಲ್ಲಿ? ಇವಳ ಯಾಕೆ ಹೋಗಿ ಮಾನ ಮರ್ಯಾದೆ ಇಲ್ದಲೆ ಅಂಗಳಾಚೆ ಬೇಡ್ಕೋಬೇಕು? ಅಕ್ಕೆ ಮಾಡ್ತಿರೋ ಸರಿಯಾಗೇ ಇದೆ, ಅದು ಅವ್ರ ಮನೆ ಒಂದಲ್ಲ ಅಂತ ಎರಡ್ ಸಲ ತಾಳಿ ಕಟ್ಸ್ಕೊಂಡವ್ರು ಅವರು. ಇವಾಗ ಆ ಮನೆ ಜಾಗ ಇಲ್ಲ ಅಂದ್ರೆ ಏನರ್ಥ? ಆದ್ರೆ ಅವರು ಅವಳನ್ನ ಮನೆ ಒಳಗೆ ಸೇರಿಸ್ಕತ್ತಿಲ್ಲ ಅಂತಿದ್ಯಲ್ಲ. ಯಾಕೆ ಸೇರಿಸ್ಕೊಳ್ಳಲ್ಲ? ನಾನು ಅವತ್ತಿ ಮನೆಗೆ ಬಂದಾಗ ನನ್ನ ಮನೆ ಬಿಟ್ಟು ಆಚೆ ಹೋಗುವಂತ ಆಚೆ ತಳಿದ್ರಿ ತಾನೆ? ಅವಾಗ ನಾನು ನಮ್ಮ ಅಪ್ಪನ ಮನೆಗೆ ವಾಪಸ್ ಹೋಗ್ಬಿಟ್ನ, ಈ ಮನೇಲಿರೋದು ನನ್ನ ಹಕ್ಕು ಅಂತ ಆಟ ಮಾಡಿ ಇಲ್ಲೇ ಉಳ್ಕೊಂಡೆ ತಾನೆ? ಅಕ್ಕೇನು ನನ್ನ ತರನೇ ಆಟಕ್ ಬೀಳ್ಬೇಕು, ಆ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅಲ್ಲೇ ಕೂರ್ಬೇಕು. ಎಲ್ಲಿಗೆ? ನಿಮ್ಮಪ್ಪನ ಮನೆಗೆ. ಏನ್ ಹೇಳ್ತಿದ್ಯಾ ಅಭಿ, ನಾನ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಸುಮ್ನೆ ಮಾತಾಡದೆ ನಡಿ ಹಿಂದೆ. ಹಲೋ, ಯಾರು ಮಾತಾಡ್ತಿರೋದು? ಸರ್, ನಾವು ಚಾನೆಲ್ನಿಂದ ಫೋನ್ ಮಾಡ್ತಿರೋದು. ಹಾಂ ಹೇಳಿ. ಸರ್, ಈಗ ತಾನೇ ನಮ್ಮ ಚಾನೆಲ್ ನಿಮ್ಮ ಬೀಗರು ಯಾರೋ ಶ್ರೀಧರ್ ಮೂರ್ತಿನ ಫೋನ್ ಮಾಡಿದ್ರು, ನಿಮ್ಮ ಮನೆ ಮುಂದೆ ಏನೋ ಇನ್ಸಿಡೆಂಟ್ ನಡೀತಿದೆಯಂತೆ. ಏನೋ ನಮ್ಮನೆ ಮುಂದೆನಾ? ಹ್ಞೂ ಸರ್, ನಿಮ್ಮ ಸೊಸೆನ ಬೀದಿಲಿ ಕೂರಿಸ್ಕೊಂಡಿದ್ದಾರಂತೆ, ಈಗಾಗಲೇ ಚಾನೆಲ್ ಬರ್ತಿದೆ.
ಯಾರು ಹೇಳಿದ್ದು ನಿಮಗೆ? ನೋಡಿ, ಅದೆಲ್ಲ ಸುಳ್ಳು. ಯಾರೋ ನಿಮಗೆ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕನ್ಸತ್ತೆ. ನೀವೇನೋ ಸುಳ್ಳು ಅಂತಿದ್ದೀರಾ, ಬಟ್ ನಿಮ್ಮ ಬೀಗರೆ ಹೇಳಿರೋದ್ರಿಂದ ಕ್ರಾಸ್ ಚೆಕ್ ಮಾಡೋಕೆ ನಮ್ಮ ರಿಪೋರ್ಟರ್ಸ್ ಅಲ್ಲಿಗೆ ಬರ್ತಿದ್ದಾರೆ. ಇನ್ನು ಸ್ವಲ್ಪದಲ್ಲೇ ಬಂದ್ಬಿಡ್ತೀವಿ ಸರ್. ಇದಕ್ಕೆ ಅಂತಲೇ ಕಾಯ್ತಿರ್ತಾರೆ. ಯಾಕೋ ಧೀರಜ್, ಯಾರ್ದು ಫೋನು? ಅಪ್ಪ, ಚಾನಲಿಂದ ಈಗಾಗಲೇ ಸುದ್ದಿ ಆಗ್ಬಿಟ್ಟಿದೆಯಂತೆ. ಬ್ರೇಕಿಂಗ್ ನ್ಯೂಸ್, ಎಂಎಲ್ಎ ಜಯಪ್ರಕಾಶ್ ಅವರ ಮನೆಯಲ್ಲಿ ಮತ್ತೊಂದು ಕೌಟುಂಬಿಕ ಹಗರಣ. ನೋಡಮ್ಮ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಗಲಾಟೆ ಮಾಡಿದ್ರೆ ಆಗತ್ತಿಲ್ಲ, ತುಂಬಾ ಸಮಸ್ಯೆ ಆಗುತ್ತೆ ನಮಗೆ. ನಾನು ಗಲಾಟೆ ಮಾಡ್ತಿಲ್ಲ ಮಾವ, ನಾನು ಅವ್ರ ಹತ್ರ ಮಾತಾಡ್ಬೇಕು, ಅದಕ್ಕೆ ನೀವಾದ್ರೂ ಅವಕಾಶ ಮಾಡಿಕೊಡಿ ಪ್ಲೀಸ್. ಅಯ್ಯೋ, ನನಗೆ ಫ್ಯಾಮಿಲಿನ ಮುಖ್ಯ ಅಂತ ಹೇಳಿದ್ನಲ್ಲ ಮಾವನು, ಮತ್ತಿನ್ನೇನು ಮಾತಾಡ್ತೀಯ ನೀನು? ನಾನು ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಒಳ್ಳೆ ಕತೆ ಆಯ್ತಲ್ಲ ಮನಿಂದು. ನೋಡೋ, ನಿನ್ ಜೊತೆ ಬದುಕಿದ ಕಷ್ಟದ ಲೈಫ್ ಅವನಿಗೆ ಸಾಕಾಗೋಗ್ಬಿಟ್ಟಿದೆ, ಅದಕ್ಕೆ ವಾಪಸ್ ಮನೆಗೆ ಬಂದಿರೋದು. ಪರ್ಸನಲ್ ನೀನು ಮಾತಾಡೋದು, ಅದನ್ನೇ ಅವನು ಹೇಳೋದು. ಇಲ್ಲ, ನಾನು ನಂಬಲ್ಲ, ಅವ್ರು ಹಾಗೆಲ್ಲ ನನ್ನ ಬಿಟ್ಟಿರಲ್ಲ. ಏನು ನಿನ್ನ ಮಾತಿನ ಅರ್ಥ? ನೋಡಮ್ಮ, ನಾನೇನು ನಿನ್ನ ದ್ವೇಷ ಮಾಡ್ತಾ ಇಲ್ಲ, ನಿನ್ನಿಂದ ನಮ್ಮ ಮನೆಗೆ ಅನುಕೂಲ ಆಗಿದೆ, ನಾನು ಒಪ್ಕೋತೀನಿ. ಆದರೆ ನೀನು ನಮ್ಮ ಮನೆಗೆ ಬಂದರೆ ನಮ್ಮ ಮನೆಯ ನೆಮ್ಮದಿ ಸಂತೋಷ ಹಾಳಾಗುತ್ತೆ, ಅದಕ್ಕೆ ನಿನ್ನ ದೂರ ಇಡ್ತಿರೋದು. ಏನೇ ನಿಂದು ರಗಳೆ? ಅಭಿ ಪ್ಲೀಸ್, ನನ್ನ ಮಾತು ಕೇಳು, ಸುಮ್ಮನೆ ಮನೆಗೆ ವಾಪಸ್ ನಡಿ, ಮತ್ತೆ ನಮ್ಮ ಮನೆಯವ್ರನ್ನ ಎದುರಾಕೋಬೇಡ ಕಣೋ. ಇವಾಗ ನಾನು ಮನೆ ಬಿಟ್ಟು ಬಂದಿರೋದಕ್ಕೆ ಅವ್ರಿಗಿನ್ನೂ ಕೋಪ ಆರಿಲ್ಲ, ಮತ್ತೆ ನೀನಾದರೂ ನನ್ನ ಕರ್ಕೊ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನು ಹೀಗೆ ಎದ್ರುಕೊಂಡಿರೋದಕ್ಕೆ ನಿಮ್ಮ ಮನೆಯವರೆಲ್ಲ ಅಷ್ಟೊಂದು ಹೆಚ್ಕೊಂಡಿರೋದು. ಇವಾಗ ನೀನೇನು ಮಾಡ್ತೀಯಾ? ಅಲ್ಗೆ ಹೋಗ್ಬಿಟ್ಟು ಎಲ್ಲ ಸರಿ ಮಾಡಿಬಿಡ್ತೀಯಾ? ಆಗುತ್ತಾ ನಿನ್ನ ಕೈಲಿ? ಅದು ಹಾಗಲ್ಲ ಅನಿಕಾ, ನನ್ನ ತಂಗಿಗೇನು ಫೀಲಿಂಗ್ಸ್ ಇಲ್ವಾ? ಅವಳೇನು ಗೊಂಬೆನಾ ಬೇಕು ಅಂದಾಗ ಮನೆಗೆ ಸೇರಿಸ್ಕೊಳಕ್ಕೆ, ಬೇಡ ಅಂದಾಗ ಬೀದಿಲಿ ಬಿಡಕ್ಕೆ? ಅದು ನನಗೂ ಅರ್ಥ ಆಗುತ್ತೆ ಅಭಿ, ಆದರೆ ಇವಾಗ ನಾವೇನು ಮಾಡೋ ಪರಿಸ್ಥಿತಿಲಿಲ್ಲ. ಹಾಗಾದರೆ ನನ್ನ ತಂಗಿ ಗೌಮಾನ ಆಗ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಇವತ್ತು ನಿಮ್ಮ ಮಣ್ಣಿಗೆ ಪಾಠ ಕಲಿಸೇ ಕಲಿಸ್ತೀನಿ. ಏನು ಮಾಡ್ತೀಯಾ? ಬಾ, ಗೊತ್ತಾಗುತ್ತೆ. ಕಷ್ಟ ಇದ್ದಾಗ ನನ್ನ ತಂಗಿ ಜೊತೆಗೆ ಬೇಕಾಗಿತ್ತು, ಈಗ ಸುಖವಾಗಿದ್ದಾನಲ್ಲ, ನನ್ನ ತಂಗಿ ಬೇಡ ಅಲ್ವಾ ಅವನಿಗೆ? ಅಭಿ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡ, ನಮ್ಮ ಅಣ್ಣ ಅಂತವನಲ್ಲ. ಹಾಗಲ್ಲ ಅಂದ್ರೆ ಮತ್ತೆ ಹೀಗೆ ಯಾಕೆ ಮಾಡ್ದೆ ನಿಮ್ಮಣ್ಣ? ಡಿವೋರ್ಸ್ ಆದ್ಮೇಲೆ ನನ್ನ ತಂಗಿ ನಮ್ಮನೆಗೆ ಬಂದ್ಲು ತಾನೆ, ಅದಾದ್ಮೇಲೆ ಯಾರನ್ನೋ ಕಟ್ಕೊಂಡು ಸುಮ್ಮನೆ ಇರಬೇಕಾಗಿತ್ತವನು? ನನ್ನ ತಂಗಿಯಿಂದ ಯಾಕೆ ಬಿದ್ದ? ಅವಳ ಮನಸ್ಸನ್ನ ಯಾಕೆ ಹಾಳು ಮಾಡ್ದ? ಮನೆ ಬಿಟ್ಟು ಇನ್ನೊಂದು ಮನೆ ಮಾಡ್ಕೊಂಡು ಯಾಕಿದ್ದ? ಅಭಿ ಇಲ್ವೋ, ನಮ್ಮಣ್ಣ ಅದಕ್ಕೆನ ತುಂಬ ಪ್ರೀತಿ ಮಾಡ್ತಾನೆ, ಆದರೆ ಎಲ್ಲೋ ಏನೋ ಎಡವಟ್ ಆಗಿದೆ, ಅದು ಗೊತ್ತಾಗೋವರೆಗೂ ಕಾಯೋಣ. ಕಾಯೋ ಅಷ್ಟರಲ್ಲಿ ನನ್ನ ತಂಗಿ ಬೀದಿಲಿ ಬಿದ್ದಿರ್ತಾಳಷ್ಟೇ, ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಲ್ಲ. ಅದು ಸುಮ್ಮನೆ ಹೌದಣ್ಣ, ಜುಳುನ್ ಇಲ್ಲಿಂದ ಆದಷ್ಟು ಬೇಗ ಓಡಿಸಿಲ್ಲ ಅಂದರೆ ನಮ್ಮ ರಾಜಕೀಯದ ಜೀವನ ಮಾತ್ರ ಅಲ್ಲ, ಪರ್ಸ್ನಲ್ ಜೀವನಕ್ಕೂ ಪ್ರಾಬ್ಲಮ್ ಆಗತ್ತೆ. ಶ್ರಾವಣಿ, ನಾನು ಕಡೆದಾಗ ಹೇಳ್ತಾ ಇದ್ದೀನಿ ನಿಮಗೆ, ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡೋಣ. ತೇಜುಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಅದನ್ನು ಅವರೇ ಹೇಳಿ, ಅವ್ರು ಆಗಲೇ ಹೇಳಿ ಬಂದಲ್ಲ. ಅದು ಅವ್ರು ಹೇಳಿದ್ದಲ್ಲ, ಯಾರೋ ಹೇಳಿಸಿದ್ದು. ನೋಡಮ್ಮ, ಬಲವಂತದಿಂದ ಯಾವುದನ್ನು ತಕ್ಕಿಸ್ಕೊಳಕ್ಕಾಗೋದಿಲ್ಲ ತಿಳ್ಕೊ. ನಾನು ಅದನ್ನೇ ಹೇಳ್ತಿರೋದು ಮಾವ, ನಿಮ್ಗೆ ಎಲ್ಲರ ಮಾತು ಕೇಳಿ ನಾನು ಇಲ್ಲಿಂದ ಹೋಗ್ಬೋದು, ಅವ್ರು ಇಲ್ಲೇ ಉಳಿಬೋದು, ಆದರೆ ಈ ಮನೇಲಿ ಉಳಿಯೋದು ಅವ್ರ ದೇಹ ಮಾತ್ರ, ಅವ್ರ ಮನ್ಸು ಇಲ್ಲಿರಲ್ಲ. ನಿಮ್ಮ ಅಪ್ಪ ಇದನ್ನೇ ಕಲ್ಸಿದ್ ನಿನಗೆ? ಅರ್ಥ ಆಗ್ಲಿಲ್ಲ ನಿನಗೆ? ನೋಡು, ಬೇಡ ಅಂದ ಮೇಲೂ ಯಾವನಾದ್ರೂ ಹಿಂದೆ ಹೋದ್ರೆ ಅದು ಪ್ರೀತಿ ಅಲ್ಲ, ಸ್ವಾರ್ಥ. ತಿಳ್ಕೊ, ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಮಾವ, ನನಗೆ ನನ್ನ ಗಂಡನ ಬಿಟ್ಟರೆ ಬೇರೆ ಜಗತ್ತಿಲ್ಲ. ಮಾವ, ನಿಮ್ಮ ಸೊಸೆ ಅಂತ ಬೇಡ, ಯಾರೋ ಒಬ್ಳು ಹೆಂಗಸು ನಿಮ್ಮ ಹತ್ರ ಬೇಡ್ಕೋತಾ ಇದ್ದಾಳೆ ಅಂತ ಅನ್ಕೊಳ್ಳಿ. ದಯವಿಟ್ಟು ನನ್ನ ಪರಿಸ್ಥಿತಿನ ಅವ್ರ ಹತ್ರ ಹೇಳ್ಕೊಳಕ್ ಬಿಡಿ, ಅದಾದ್ಮೇಲೂ ನಾನು ಅವ್ರಿಗೆ ಬೇಡ ಅಂದ್ರೆ ನಾನು ಇಲ್ಲಿ ಒಂದು ಕ್ಷಣನೂ ಇರಲ್ಲ. ಬಲವಂತದಿಂದ ದಕ್ಕಿಸ್ಕೊಳಕ್ ನನಗೂ ಇಷ್ಟ ಇಲ್ಲ, ನಾನು ಹೊರಟ್ಬಿಡ್ತೀನಿ. ಪ್ಲೀಸ್ ಮಾವಾ.